ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನ್ ನಿಮ್ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಬಿಸ್ನೆಸ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ಇಂದಿನ ಬಿಸ್ನೆಸ್ ಡ್ರೈ ಫಿಶ್ ಬಿಸ್ನೆಸ್. ಸ್ನೇಹಿತರೆ, ಡ್ರೈ ಫಿಶ್ ಅನ್ನ ಓನ್ಲಿ ಕೋಸ್ಟಲ್ ಏರಿಯಾದಲ್ಲಿ ಮಾತ್ರ ಅಲ್ಲ, ಆಲ್ ಓವರ್ ಕರ್ನಾಟಕ ಇರ್ಬೋದು, ಆಲ್ ಓವರ್ ಇಂಡಿಯಾ ಇರ್ಬೋದು, ಆಲ್ ಓವರ್ ವರ್ಲ್ಡ್ ಅಲ್ಲಿ ಇಷ್ಟಪಟ್ಟು ತಿಂತಾರೆ. ಆಯಿಲ್ ಅಲ್ಲಿ ಫ್ರೈ ಮಾಡಿ ತಿಂದ್ರೆ ಅಮೇಝಿಂಗ್ ಆಗಿರುತ್ತೆ ನಿಜವಾಗ್ಲು. ಸ್ನೇಹಿತರೆ, ಇದು ಒಂದು ಎರಡು ಬಗೆ ಅಲ್ಲ, ಒಣ ಮೀನಲ್ಲಿ ನೂರಾರು ಬಗೆಗಳು, 100ರಿಂದ 200 ಬಗೆಗಷ್ಟು ಒಣ ಮೀನುಗಳು ಸಿಗ್ತವೆ ನಿಮಗೆ, ಡ್ರೈ ಫಿಶ್ಗಳು ಸಿಗ್ತವೆ. ಜೊತೆಯಲ್ಲಿ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಪ್ಯಾಕೇಜಿಂಗ್ ಮಾಡಲಾಗುತ್ತೆ. ಫುಲ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಬಂಗಡೆ ಎಲ್ಲ ಇದೆಲ್ಲ ಅದನ್ನು ಆ್ಯಕ್ಚುಲಿ ಫುಲ್ ಇದು ಮಾಡ್ತಾರೆ. ಇನ್ನು ಸಿಂಗಡಿ ಅಂತ ಹೇಳ್ತಾರೆ, ಫ್ರಾನ್ಸ್ ಇದೆಲ್ಲ ಅದನ್ನು ಬಿಗ್ ಮತ್ತು ಸ್ಮಾಲನ್ನು ಸಪ್ರೇಟ್ ಮಾಡಿ ಪ್ಯಾಕೇಜಿಂಗ್ ಮಾಡಲಾಗುತ್ತೆ. ಹಾಗೆ ಕೆಲವೊಂದನ್ನು ಸುಲಿದು ಬಿಟ್ಟು, ಸಿಪ್ಪೆ ಥರ ಸುಲಿದು ಬಿಟ್ಟು ಪ್ಯಾಕೇಜಿಂಗ್ ಮಾಡಲಾಗುತ್ತೆ. ಇನ್ನು ದೊಡ್ಡ ದೊಡ್ಡ ಸ್ವರ ಅಂತ ಏನು ಹೇಳ್ತಾರೆ ಅಂದರೆ, ಅದನ್ನು ಕ್ಯೂಬ್ಸ್ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಪ್ಯಾಕ್ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ಊರುಗಳಿಗೆ ಇದನ್ನು ಸಪ್ಲೈ ಮಾಡಲಾಗುತ್ತೆ. ಬೇರೆ ಬೇರೆ ಅಂಗಡಿಗಳಲ್ಲಿ, ಬೇರೆ ಬೇರೆ ಸೂಪರ್ ಮಾರ್ಕೆಟ್ಗಳಲ್ಲಿ, ಎಸ್ ನಿಜವಾಗ್ಲೂ ಈ ಥರ ಒಂದು ರಿಜಿಸ್ಟರ್ಡ್ ಕಂಪ್ನಿ ಮಾಡಿಬಿಟ್ಟು, ರಿಜಿಸ್ಟರ್ಡ್ ಅಂತೇನಿಲ್ಲ, ರಿಜಿಸ್ಟರ್ಡ್ ವಿತ್ ನಾಟ್ ರಿಜಿಸ್ಟರ್ಡ್, ಎಲ್ಲ ರೀತಿ ಕಂಪ್ನಿಗಳವರು ಕೂಡ ಈ ರೀತಿ ಮಾಡಿಬಿಟ್ಟು ತಮ್ಮ ಪ್ರಾಡಕ್ಟನ್ನು ಸೂಪರ್ ಮಾರ್ಕೆಟ್ಗಳಲ್ಲೂ ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಮೊದಲನೇ ವಿಚಾರವಾಗಿ ಇದನ್ನು ತರೋದೆಲ್ಲಿಂದ ಸ್ನೇಹಿತರೆ, ಇದನ್ನು ಮುಖ್ಯವಾಗಿ ಕೋಸ್ಟಲ್ ಏರಿಯಾಗಳಲ್ಲಿ, ನಮ್ಮ ಕರ್ನಾಟಕದ ಕೋಸ್ಟಲ್ ಏರಿಯಾಗಳಲ್ಲಿ, ಇಲ್ಲಿ ಕರಾವಳಿ ಪ್ರದೇಶದಲ್ಲಿ, ಸೊ ಎಲ್ಲ ಕಡೆ ಸಿಗುತ್ತೆ. ದಯವಿಟ್ಟು ಯಾರಾದರೂ ಕರಾವಳಿ ಪ್ರದೇಶದವರು ನೋಡ್ತಾ ಇದ್ದರೆ, ವಿಡಿಯೋ ನೋಡ್ತಾ ಇದ್ದರೆ, ನೀವು ಸಪ್ಲೈಯರ್ ಆಗಿದ್ದರೆ, ನಿಮಗೆ ಇದು ಅವೈಲೇಬಿಲಿಟಿ ಇದ್ದರೆ, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಫೋನ್ ನಂಬರನ್ನು ಹಾಕಿ ನಾವು ಸಪ್ಲೈ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ದಯವಿಟ್ಟು ಕರಾವಳಿ ಸೆಕ್ಷನಿಂದ ದೂರ ಇರೋರು ಇದನ್ನು ಸದುಪಯೋಗ ಪಡಿಸ್ಕೊಬೋದು, ನಿಮ್ಮಿಂದ ಆರ್ಡರ್ ಮಾಡ್ಬೋದು, ನಿಮಗೂ ಬಿಸ್ನೆಸ್ ಆಯಿತು, ಅವ್ರಿಗೂ ಹೆಲ್ಪ್ ಆಯಿತು, ಬಿಸ್ನೆಸ್ಗೆ ಹೆಲ್ಪ್ ಆಗುತ್ತೆ. ಸೊ ಇಷ್ಟೇ ಅಲ್ಲದೆ, ಒಂದು ವೇಳೆ ನೀವು ಕೋಸ್ಟಲ್ ಏರಿಯಿಂದ ದೂರ ಇದ್ದರೆ, ಮುಂಬೈಯಿಂದ, ಆಂಧ್ರ, ಇದು ತಮಿಳ್ನಾಡಿಂದ, ಕೇರಳದಿಂದ, ನೀವು ಇಂಡಿಯಾ ಮಾರ್ಟ್ .com ನೆನಪಿರಲಿ, ಇಂಡಿಯಾ ಮಾರ್ಟ್ .com ಇಂದ ನೀವು ಡೈರೆಕ್ಟ್ ಆಗಿ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಬೋದು ಸ್ನೇಹಿತರೆ. ಡೈರೆಕ್ಟಾಗಿ ನಿಮಗೆ ಇದು ಮಾಡ್ತಾರೆ, ಕೊರಿಯರ್ ಸರ್ವಿಸ್ ಮಾಡ್ತಾರೆ, ನೀವು ರೇಟ್ಗಳನ್ನು ಚೆಕ್ ಮಾಡಿ ಫೈನಲೈಸ್ ಮಾಡಿ ತರಿಸ್ಬೋದು ಸ್ನೇಹಿತರೆ. ಎಷ್ಟು ತರಿಸ್ಬೋದು ಸ್ನೇಹಿತರೆ, ನೀವು ಮಿನಿಮಮ್ 5 kg, 10 kg, 20 kg, 25 kg ಅಬೋವ್ ಎಷ್ಟು ಬೇಕಾದರೂ ಕೂಡ ತರಿಸ್ಬೋದು ಸ್ನೇಹಿತರೆ. ಮುಂದಿನ ವಿಚಾರ ಬಂದು ಬೆಲೆ, ಬೆಲೆ ಹೇಗಿರುತ್ತೆ, ಎಷ್ಟು ಕಾಸ್ಟ್ ಆಗುತ್ತೆ ನಮಗೆ ಫಿಶ್ಗಳು. ಸ್ನೇಹಿತರೆ, ಫಿಶಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು ಬಂಗಡೆ ಅಂತ ಬರುತ್ತೆ, ನಂತರ ಬಂದು ಫ್ರಾನ್ಸು ಚಿಕ್ಕದು ಮತ್ತು ಬಿಗ್ ಫ್ರಾನ್ಸ್ ಬರುತ್ತೆ, ನೆಕ್ಸ್ಟ್ ಬಂದುಬಿಟ್ಟು ಇದು ಏನಿಲ್ಲ, ನಾನು ಇಟ್ಕೊಂಡಿದ್ದೀನಲ್ಲ, ಇದರ ಹೆಸರು ನತಿಲಿ ಅಂತ ಹೇಳ್ಬಿಟ್ಟು, ಇದು ತುಂಬ ಸೇಲ್ ಆಗುತ್ತೆ. ಸೊ ನತಿಲಿ ಕೂಡ ಸಿಗುತ್ತೆ. ಸೊ ನಿಮಗೆ ಪ್ರೈಸ್ ಹೇಳ್ಬಿಡ್ತೀನಿ, ಒಂದು ಎವರೇಜ್ ಪ್ರೈಸ್ ನೆನಪಿರಲಿ, ಇದೊಂದು ಎವರೇಜ್ ಪ್ರೈಸ್. ಪ್ರೈಸ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಒಂದು 50 ರುಪೀಸ್ ಮೇಲೆ ಕೆಳಗೆ ಆಗ್ತಾನೆ ಇರುತ್ತೆ, ಕೆಲವೊಂದು ಸರ್ತಿ ತುಂಬ ಜಾಸ್ತಿನೂ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಒಂದು ಎವರೇಜ್ ಪ್ರೈಸ್ ಹೇಳ್ಬೇಕಂದ್ರೆ, ಕರೆಂಟ್ಲಿ ಇಂಡಿಯಾ ಮಾರ್ಟ್ .com ನಿಮಗೆ ಅವೈಲೇಬಲ್ ಇರೋದು, ಒಂದು ಬಂಗಡೆ ತೊಗೊಬೇಕು, ಬಂಗಡ ಕಿಲೋ ಪರ್ ಕಿಲೋ ಹೇಳ್ತಾ ಇದ್ದೀನಿ, ತೊಗೊಬೇಕು ಅಂದರೆ ನಿಮಗೆ 400 ರುಪೀಸ್, ಅರೌಂಡ್ 350 ರಿಂದ 400 ರುಪೀಸ್ಗೆ ನಿಮಗೆ ಪರ್ ಕಿಲೋ ಸಿಗ್ಬಿಡುತ್ತೆ. ಅದೇ ನೀವು ಇದು ತೊಗೊಬೇಕು, ಫ್ರಾನ್ಸ್ ತೊಗೋಬೇಕು ಅಂದರೆ ಚಿಕ್ಕದಾದರೆ ನಿಮಗೆ 150 ರಿಂದ 200 ರುಪೀಸ್ಗೆ ಸಿಗುತ್ತೆ. ಅದು ದೊಡ್ಡದು ಬೇಕು ಅಂದರೆ 200 ರಿಂದ 300. ಅದೇ ಜಾಸ್ತಿ ಸೇಲ್ ಆಗುವಂಥ ಈ ನತಿಲಿ ಅಂತ ಇದೆಯಲ್ಲ, ನತಿಲಿ ಇದು ಬಿಗ್, ನತಿಲಿ ಬಿಗ್ ಮತ್ತು ನತಿಲಿ ಸ್ಮಾಲ್ ಅಂತ ಬರುತ್ತೆ, ಇವೆಲ್ಲ ಕೇವಲ 100 ರುಪೀಸ್ ಕಿಲೋ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಇನ್ನು ಕರ್ನಾಟಕದ ಕೋಸ್ಟಲ್ ಏರಿಯಾದಲ್ಲಿ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ, ನಾನು ಮುಂಚೆನೇ ಹೇಳಿದಾಗ ಯಾರಾದರೂ ಸಪ್ಲೈಸ್ ಇದೆ ದಯವಿಟ್ಟು ಅಪ್ಡೇಟ್ ಮಾಡಿ ಸ್ನೇಹಿತರೆ. ಸೊ ಇದನ್ನು ನೀವು ಇಂಡಿಯಾ ಮಾರ್ಟ್ .com ಪ್ರತಿಯೊಂದು ಪ್ರೈಸಸ್ಸನ್ನು ಕೂಡ ಚೆಕ್ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಬಂಡವಾಳ, ಎಷ್ಟು ಬೇಕು ಬಂಡವಾಳ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಫಸ್ಟ್ ಮೇನ್ ಬೇಕಾಗಿರೋದು ಫಿಶ್, ಎಸ್ ಫಿಶ್ ಮೇನ್ ಬಂಡವಾಳ. ಸೊ ಫಿಶನ್ನು ತರಿಸ್ಬೇಕಂದ್ರೆ ಮಿನಿಮಮ್ ಒಂದು 10 kg ತರಿಸ್ಬೇಕಲ್ವಾ. ಸೊ ಅರೌಂಡ್ 200 ರುಪೀಸ್ ನಾನು ಓವರಾಲ್ ಆಗಿ ಹೇಳ್ತಾ ಇದ್ದೀನಿ, ನೀವೆಲ್ಲ ಸೇರಿ ಮಿಕ್ಸ್ ತರಿಸಿದ್ರು ಕೂಡ ಓವರಾಲ್ ಆಗಿ ಒಂದು 200 ರುಪೀಸ್ ಪರ್ ಕಿಲೋ ಅಂದ್ಕೊಂಡ್ರೆ ಒಂದು 10 kg ಮಿನಿಮಮ್ ತರಿಸ್ತೀರಾ. ಸೊ ಆವಾಗ ನಿಮಗೆ ಬೀಳುವಂಥದ್ದು 2000 ರುಪೀಸ್ ಸ್ನೇಹಿತರೆ, 2000 ರುಪೀಸ್ ಫಿಶ್. ಜೊತೆಯಲ್ಲಿ ನಿಮಗೆ ಬೇಕಾಗೋದು ಒಂದು ಸೀಲಿಂಗ್ ಮಷೀನ್, ಎಸ್ ಇದನ್ನು ಈ ಥರ ಪ್ಯಾಕ್ಗಳನ್ನು ಸೀಲ್ ಮಾಡಬೇಕಲ್ವಾ, ಬೇಕಾಗಿರುವಂಥ ಒಂದು ಸೀಲಿಂಗ್ ಮಷೀನ್. ಸೊ ಅದು ನಿಮಗೆ 1000 ರೂಪಾಯಿ ಅಮೆಝಾನ್ .com, ಫ್ಲಿಪ್ಕಾರ್ಟ್ ಮತ್ತು ಆಫ್ಲೈನಲ್ಲಿ ಯಾವುದೇ ಎಲೆಕ್ಟ್ರಾನಿಕ್ ಸ್ಟೋರ್ಗಳಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಬೇಕಾಗಿರುವಂಥದ್ದು ಪಿಪಿ ಕವರ್. ಸ್ಟಾರ್ಟಿಂಗಲ್ಲಿ ನೀವು ಇಂಥ ರಿಜಿಸ್ಟರ್ಡ್ ಇದೆಲ್ಲ ಏನು ಬೇಕಂತಿಲ್ಲ, ದಯವಿಟ್ಟು 6x6 ಪಿಪಿ ಕವರ್ನ ತಂದ್ಕೊಳ್ಳಿ. 6x6 ಸಾಕು, ಇಷ್ಟು ದೊಡ್ಡದು ಇದು 8x6 ಇದೆ ಆ್ಯಕ್ಚುಲಿ, ಇಷ್ಟು ದೊಡ್ಡದೆಲ್ಲ ಬೇಕಾಗಿಲ್ಲ. ಇದ್ರ ಒಳಗಡೆ ಇದೆ, ಇದ್ರ ಒಳಗಡೆ ಇನ್ಸೈಡ್ ಒಂದು ಪ್ಯಾಕೇಜಿಂಗ್ ಮಾಡಿದ್ದೆ ನೋಡಿ, 6x6 ಇದೆ ಆ್ಯಕ್ಚುಲಿ. ಸೊ ಈ ಥರ 6x6 ಪಿಪಿ ಕವರ್ಗಳು ಬೇಕಾಗುತ್ತೆ. ಇದು ನಿಮಗೆ 150 ರಿಂದ 180 ರೂಪಾಯಿ ಪರ್ ಕಿಲೋ ಸಿಗುತ್ತೆ ಪ್ಲಾಸ್ಟಿಕ್ ಶಾಪ್ಗಳಲ್ಲಿ. ಸೊ ಅದನ್ನು ತೊಗೊಂಬನ್ನಿ, ಅದರಲ್ಲಿ ಇದನ್ನು ಪ್ಯಾಕ್ ಮಾಡಬೇಕಾಗುತ್ತೆ. ಎಷ್ಟು ಪ್ಯಾಕ್ ಮಾಡಬೇಕು ಸ್ನೇಹಿತರೆ, ನೀವು 80 ಗ್ರಾಮ್ ಅಥವಾ 100 ಗ್ರಾಮನ್ನು ಮಾಡಬೇಕಾಗುತ್ತೆ. ಇಲ್ಲಿರೋದು 80 ಗ್ರಾಮ್, 80ರಿಂದ 100 ಗ್ರಾಮ್ ಮಾಮೂಲಿ ಎಲ್ಲ ಕಡೆ ಸೇಲ್ ಆಗುವಂಥದ್ದು, ಕೆಜಿಗಟ್ಟಲೆ ಸೇಲ್ ಮಾಡೋ ಅಗತ್ಯ ಇಲ್ಲ. ಎಲ್ಲವನ್ನು ನೀವು 100 ಗ್ರಾಮ್ಗಳ ಪ್ಯಾಕ್ಗಳನ್ನಾಗಿ ಮಾಡಿಬಿಟ್ಟು ಸೇಲ್ ಮಾಡ್ಬೋದು ಸ್ನೇಹಿತರೆ. ದಯವಿಟ್ಟು ಇದು ಮಾಡೋದು ಹೇಗಂತಂದ್ರೆ ಸಿಂಪಲ್ ಒಂದು, ಹಾಂ, ಜೊತೆಗೆ ನಿಮಗೆ ಒಂದು ವೇಯಿಂಗ್ ಮಷೀನ್ ಬೇಕು, ನಾನು ಹೇಳೋದೇ ಮಾಡ್ತಿದ್ದೆ. ಸೊ ಒಂದು ವೇಯಿಂಗ್ ಮಷೀನ್ ಬೇಕು. ಸೊ ವೇಯಿಂಗ್ ಮಷೀನ್ ನಿಮಗೆ ಅರೌಂಡ್ 200-300 ರುಪೀಸ್, ಅದು ಕೂಡ ಅಮೆಝಾನ್
ಅಮೆಝಾನ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಸೊ ಓವರ್ ಆಲ್ ಆಗಿ ಹೇಳ್ಬೇಕು, ಜೊತೆಯಲ್ಲಿ ಒಂದು ಸ್ಟಿಕ್ಕರಿಂಗ್, ಇದಕ್ಕೆ ಸ್ಟಿಕ್ಕರಿಂಗ್ ಮಾಡ್ಬೇಕಲ್ವ ಯಾವ್ದು ಹತ್ತಿರದ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ, ಯಾವ್ದು ಬ್ರ್ಯಾಂಡ್ ಗಿಂಡ್ ಏನು ಬೇಡ, ಸದ್ಯಕ್ಕೆ ಮಾಮೂಲಿಯಾಗಿ ಮಾಡಿ ಒಂದು ಇದ್ರ ಫಿಶ್ ಹೆಸರು ಇರ್ಬೋದು, ಇದ್ರದ್ದು ಡೇಟ್ ಇರ್ಬೋದು, ಇದನ್ನ ಹಾಕುವಂಥದ್ದು ಒಂದು ಒಂದು ಸ್ಟಿಕ್ಕರಿಂಗ್ ಮಾಡಿ. ಸೊ ಓವರ್ ಆಲ್ ಆಗಿ ಹತ್ತತ್ರ ಎರಡು ಮೂರು ನಾಲ್ಕು ನಾಲ್ಕರಿಂದ ಐದು ಸಾವಿರದ ಒಳಗಡೆ ನಿಮಗೆ ಬಂಡವಾಳ ಆಗುತ್ತೆ ಸ್ನೇಹಿತರೆ. ಮಾಡೋದಕ್ಕೆ ಎಷ್ಟು ಗ್ರಾಮ್ ಅನ್ನು ನಾವು ಪ್ಯಾಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ? ಓವರ್ ಆಲ್ ಆಗಿ ಜಾಸ್ತಿ ರನ್ ಆಗುವಂಥದ್ದು 100 ಗ್ರಾಮ್, 80 ಗ್ರಾಮ್ ಮತ್ತು 100 ಗ್ರಾಮ್. ಇದು ಆ್ಯಕ್ಚುಲಿ 80 ಗ್ರಾಮ್ ಇದೆ. ಮೋಸ್ಟ್ ಆಫ್ ದ ಟೈಮ್ ನಾನು ನೋಡಿರೋ ಕಡೆ ಎಲ್ಲ 100 ಗ್ರಾಮ್ದು ಪ್ಯಾಕೇಜಸ್ ಇರುತ್ತೆ. ದಯವಿಟ್ಟು ವೇಯಿಂಗ್ ಮೆಷಿನಲ್ಲಿ 100 ಗ್ರಾಮ್ ಫಿಶನ್ನ ವೇ ಮಾಡಿಬಿಟ್ಟು ಅದನ್ನು ಈ ಥರ 6x6 ಪ್ಯಾಕೇಜಲ್ಲಿ ಹಾಕಿಬಿಟ್ಟು ಸೀಲಿಂಗ್ ಮೆಷಿನ್ ಸೀಲ್ ಮಾಡಿ ಒಂದು ಚಿಕ್ಕ ಸ್ಟಿಕ್ಕರಿಂಗ್ ಇಲ್ಲ ಹಚ್ಚಿದಾರಲ್ಲಿ, ಇದೊಂದು ಸ್ಟಿಕ್ಕರಿಂದ ಆ್ಯಕ್ಚುಲಿ ಈ ಥರ ಒಂದು ಸ್ಮಾಲ್ ಸ್ಟಿಕ್ಕರಿಂಗ್ ಹಚ್ಚಿಬಿಟ್ರೆ ಸಾಕು ಸ್ನೇಹಿತರೆ. ಹಾಕ್ಬಿಟ್ಟು ಇದನ್ನು ನೀವು ಫುಲ್ ಫುಲ್ ಬಂಡಲ್ಗಳನ್ನು ಮಾಡಿಬಿಟ್ಟು ನೀವು ಎಲ್ಲಿಗೆ ಬೇಕಾದರೂ ಸೇಲ್ ಮಾಡ್ಬೋದು ಸ್ನೇಹಿತರೆ. ಸೊ ಇದರ ವ್ಯಾಲಿಡಿಟಿ ಇನ್ನೊಂದು ಹೇಳಬೇಕು ನಿಮಗೆ, ಎಕ್ಸ್ಪೈರಿ ಏನು ಸ್ನೇಹಿತರೆ, ಇದರ ಎಕ್ಸ್ಪೈರಿ ಡೆಫಿನೆಟ್ಲಿ ಇದು ಸಾಲ್ಟೆಡ್ ಆಗಿರೋದ್ರಿಂದ 1 ಇಯರ್ದು ಡೆಫಿನೆಟ್ಲಿ ಬರುತ್ತೆ. ಆದರೂ ಕೂಡ 6 to 8 ಮಂತ್ ಮೆನ್ಷನ್ ಮಾಡಬೇಕಾಗುತ್ತೆ. 6 to 8 ಮಂತ್ ಇದು ಚೆನ್ನಾಗಿರುತ್ತೆ ಅಂತ, ಡೆಫಿನೆಟ್ಲಿ 6 to 8 ಮಂತ್ ಇರಲ್ಲ ಅದರೊಳಗಡೆ ಇದು ಖಾಲಿ ಆಗಿಬಿಡುತ್ತೆ ಸ್ನೇಹಿತರೆ. ಒಂದು ಇದನ್ನು ಎಲ್ಲೆಲ್ಲಿ ಸೇಲ್ ಮಾಡ್ಬೋದು, ಆಫ್ಲೈನ್ ಮತ್ತು ಆನ್ಲೈನ್ ಎರಡು ಕಡೆ ಹೇಳ್ಬಿಡ್ತೀನಿ. ಆಫ್ಲೈನ್ ಅಂತಂದರೆ ನೀವು ನಿಮ್ಮ ಸುತ್ತಮುತ್ತಲು ಏರಿಯಾದಲ್ಲಿರುವಂತಹ ಚಿಕನ್ ಶಾಪ್ ಇರ್ಬೋದು, ಮಟನ್ ಶಾಪ್, ಫಿಶ್ ಶಾಪ್ ಎಲ್ಲ ಕಡೆ ಸೇಲ್ ಮಾಡ್ಬೋದು. ಒಂದು ರೀತಿ ಒಳ್ಳೆ ಪ್ಯಾಕೇಜಿಂಗ್ ಮಾಡಿ, ಸ್ವಲ್ಪ ನೀಟಾಗಿ ಪ್ಯಾಕೇಜಿಂಗ್ ಮಾಡಿಬಿಟ್ಟು ನೀವು ಸೂಪರ್ ಮಾರ್ಕೆಟ್ಗಳಲ್ಲೂ ಕೂಡ ಸೇಲ್ ಮಾಡ್ಬೋದು ಸ್ನೇಹಿತರೆ. ರಿಜಿಸ್ಟರ್ಡೇ ಇರಬೇಕಂತಿಲ್ಲ, ಡೆಫಿನೆಟ್ಲಿ ನೀವು ರಿಜಿಸ್ಟರ್ ಮಾಡೇ ಸೂಪರ್ ಮಾರ್ಕೆಟಲ್ಲಿ ಸೇಲ್ ಮಾಡಬೇಕಂತಿಲ್ಲ. ಸೇಲ್ ಮ್ಯಾಕ್ ಸೂಪರ್ ಮಾರ್ಕೆಟ್ ಅವರು ಕೂಡ ತೊಗೊಂತಾರೆ, ಆದರೆ ಪ್ಯಾಕೇಜಿಂಗ್ ನೀಟಾಗಿರಲಿ. ಸ್ವಲ್ಪ ಹಾರ್ಡ್ ಸ್ಟ್ಯಾಂಡಿಂಗ್ ಕವರ್ಗಳು, ಸ್ಟ್ಯಾಂಡಿಂಗ್ ಕವರ್ ಅಂತ ಬರುತ್ತೆ ಈ ಥರ, ಹಿಂಗೆ ಸ್ಟ್ಯಾಂಡ್ ಆಗುತ್ತಲ್ಲ, ಸೊ ಸ್ಟ್ಯಾಂಡಿಂಗ್ ಕವರ್ಗಳನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಅದು ಕೂಡ ನಿಮಗೆ 170 ರೂಪಾಯಿ ಪರ್ ಕಿಲೋ ಸಿಗುತ್ತೆ. ಎಲ್ಲಾನು ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ಲಿಂಕ್ಗಳನ್ನು ಕೊಟ್ಟಿರ್ತೀನಿ. ಸೊ ನೋಡಿಕೊಂಡು ಅದರ ಮೂಲಕ ಕೂಡ ನೀವು ಕೂಡ ಸೇಲ್ ಮಾಡ್ಬೋದು ಸ್ನೇಹಿತರೆ, ಎಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲಿ. ಇನ್ನು ಆನ್ಲೈನಲ್ಲಿ, ಆನ್ಲೈನಲ್ಲಿ ಡೆಫಿನೆಟ್ಲಿ ಅಮೆಝಾನ್ ಪ್ಯಾಂಟ್ರಿ, ಅಮೆಝಾನ್ದು ಪ್ಯಾಂಟ್ರಿ ಅಂತ ಬರುತ್ತಲ್ಲ ಅದು, ಫ್ಲಿಪ್ಕಾರ್ಟ್ ಪ್ಯಾಂಟ್ರಿ, ಇದು ಗ್ರೋಪರ್ಸ್, ಲೀಶಿಯಸ್ .com, ಹಾಗೆ ಬಿಗ್ ಬಾಸ್ಕೆಟ್ .com. ಸೊ ಈ ಥರ ಬೇರೆ ಬೇರೆ ವೆಬ್ಸೈಟ್ಗಳಲ್ಲೂ ಕೂಡ ನೀವು ಈ ಡ್ರೈ ಫಿಶನ್ನು ಸೇಲ್ ಮಾಡ್ಬೋದು ಸ್ನೇಹಿತರೆ. ನಿಜವಾಗ್ಲೂ ಅಮೇಝಿಂಗ್ ಆಗಿ ಬೇಡಿಕೆ ಇದೆ. ಈವನ್ ದೊಡ್ಡ ದೊಡ್ಡ ಮಾರ್ಕೆಟ್ಗಳಲ್ಲಿ ಲೂಸ್ ಸೇಲರ್ಸ್ ಇರ್ತಲ್ಲ, ಸೊ ಅವ್ರಿಗೂ ಕೂಡ ನೀವು ಡೈರೆಕ್ಟ್ ಆಗಿ ಸಪ್ಲೈ ಮಾಡ್ಬೋದು. ಕೊನೆಯದಾಗಿ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಲಾಭದ ವಿಚಾರ, ಎಷ್ಟು ಲಾಭ ಇದೆ ಗುರು ಇದರಲ್ಲಿ ಸ್ನೇಹಿತರೆ. ಲಾಭದ ವಿಚಾರ ಕೇಳಿ, ನಾನು ಮುಂಚೆನೇ ಹೇಳ್ದಂಗೆ ಬಂಗಡೆ 400 ಇರ್ಬೋದು, ಇದು ಲಿತ್ಲಿ ಬಂದು 100 ರುಪೀಸ್, ಸಿಂಗಡಿ ಬಂದು 200 ರುಪೀಸ್. ಓವರ್ ಆಲಿಗೆ ತೆಗೆದಾಗ, ಓವರ್ ಆಲ್ಗೆ ತೆಗೆದಾಗ ನಿಮಗೆ ಪರ್ ಕಿಲೋ ಬೀಳುವಂಥದ್ದು 200 ರಿಂದ 250 ರೂಪಾಯಿ ಅಥವಾ 250 ರಿಂದ 300 ರೂಪಾಯಿ, ಮ್ಯಾಕ್ಸಿಮಮ್ ಅಂದರೆ 300 ರುಪೀಸ್ ಓವರ್ ಆಲ್ ಆಗಿ ತರಿಸಿದಾಗ. ಓಕೆ, ಸೊ ಇದನ್ನು ತರಿಸಿದಾಗ ನಿಮಗೆ ಬೀಳೋದು ಪರ್ ಕಿಲೋ 300 ರುಪೀಸ್. ನೀವು ಮಾಡುವಂಥ ಪ್ಯಾಕೇಜಸ್ ಎಷ್ಟು, 1 ಕಿಲೋಗೆ ನಿಮಗೆ 10 ಪ್ಯಾಕೆಟ್ಗಳಾಗ್ತವೆ, 100 ಗ್ರಾಮ್ ಪ್ಯಾಕೆಟ್ ತಾನೆ. ಸೊ 10 ಪ್ಯಾಕೆಟ್ಗಳನ್ನು ನೀವೆಷ್ಟಕ್ಕೆ ಸೇಲ್ ಮಾಡ್ಬೋದು ಸ್ನೇಹಿತರೆ? ಇದು ಹೊರಗಡೆ ರೀಟೇಲಲ್ಲಿ ಸೇಲ್ ಆಗ್ತಾ ಇರೋದು 120 ರೂಪಾಯಿ, ನೆನಪಿರಲಿ, ಇಲ್ಲೇ ಇದೆ 120 ರುಪೀಸ್. ಸಿಂಗಡಿ ಆದರೆ 10 ರುಪೀಸ್ ಕಮ್ಮಿ, ಫ್ರಾನ್ಸ್ 10 ರುಪೀಸ್ ಸೇಲ್ ಆಗುತ್ತೆ, 110 ರುಪೀಸ್ ಸೇಲ್ ಆಗುತ್ತೆ. ಸೊ ಓವರ್ ಆಲ್ ಆಗಿ ಇಟ್ಕೊಂಡ್ರು ಕೂಡ 1000 ರಿಂದ 1100 ರೂಪಾಯಿ, 1000 ರುಪೀಸು ಇಟ್ಕೊಳ್ಳಿ, ರೀಟೇಲಲ್ಲಿ ಸೇಲ್ ಆಗ್ತಾ ಇದೆ. ಸೊ ನೀವು ರೀಟೇಲ್ ಅವರಿಗೆ ಎಷ್ಟು ಕೊಡ್ಬೋದು? ಸೊ ನೀವು ರೀಟೇಲ್ ಅವರಿಗೆ 800 ರುಪೀಸ್, 80 ರುಪೀಸ್ ಪರ್ ಪ್ಯಾಕೆಟ್ ಕೊಡ್ಬೋದು. 20 ರೂಪಾಯಿ ಮಾರ್ಜಿನ್ ಕೊಡಬೇಕಾಗುತ್ತೆ, ಸೇಲ್ ಮಾರ್ಜಿನ್ ಕೊಡಬೇಕಾಗುತ್ತೆ, ಅವರು 20 ರೂಪಾಯಿ ಇಟ್ಕೊತಾರೆ. ಸೊ ನೀವು ಅವರಿಗೆ 800 ರುಪೀಸ್ ಖರ್ಚು ಮಾಡಿದ್ರೆ, ನೀವು ಖರ್ಚು ಮಾಡಿದ್ದೆಷ್ಟು, ನೀವು ಖರ್ಚು ಮಾಡೋದು 300 ರೂಪಾಯಿ ಇದು ರಾ ಮಟೀರಿಯಲ್ಗೆ, ಹತ್ತತ್ರ 10 ಪ್ಯಾಕೆಟ್ಗೆ ಎಷ್ಟು ಇರಬೇಕು ರೂಪಾಯಿ ಇದು, ಹೋಗಲಿ ಒಂದು 50 ರೂಪಾಯಿ ಇಟ್ಕೊಂಡ್ರು ಕೂಡ 350 ರೂಪಾಯಿ ನೀವು ಖರ್ಚು ಮಾಡಿರೋದು, ನಿಮಗೆ ಉಳಿಯೋ ಲಾಭ 450 ರೂಪಾಯಿ ಸ್ನೇಹಿತರೆ. 450 ರುಪೀಸ್ ಲಾಭ ಇದೆ ಸ್ನೇಹಿತರೆ, ಪರ್ ಕಿಲೋ ಹೇಳ್ತಾ ಇದ್ದೀನಿ ನಾನು. ಇನ್ನು ಓನ್ಲಿ ಇದನ್ನೇ ಮಾಡ್ತೀರಾ, ನಿತ್ತಲಿ ಮಾಡ್ತೀರಾ ಅಂದರೆ ಡೆಫಿನೆಟ್ ಇದು ಓನ್ಲಿ 100 ರುಪೀಸ್, ಸಿಂಗಡಿ ಮಾಡ್ತೀರಾ ಅಂದರೆ ಕೂಡ ಅದು ಕೂಡ ಕಮ್ಮಿ ರೇಟಿಗೆ ಸಿಗುತ್ತೆ. ಸೊ ಇವುಗಳನ್ನು ಕೂಡ ನೀವು ಜಾಸ್ತಿ ಪ್ರೊಡಕ್ಷನ್ ಮಾಡಿಬಿಟ್ಟು ಕೂಡ ಹೆಚ್ಚಿನ ಲಾಭ ತೊಗೊಬೋದು. ಅದನ್ನು ಮಾಡಿದಾಗ ನಿಮ್ಗೆ ಇನ್ನೂ ಕೂಡ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಆಗುತ್ತೆ. ಸೊ ಆವಾಗ ನಿಮಗೆ ಲಾಭ ಜಾಸ್ತಿ ಆಗುತ್ತೆ. 450 ಇರೋದು 550-650 ವರೆಗೂ ಕೂಡ ಲಾಭವನ್ನು ಗಳಿಸ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಹೆಚ್ಚಿನ ಜನರಿಗೆ ಇದ್ರ ಬಗ್ಗೆ ಆ್ಯಕ್ಚುಲಿ ಜಾಸ್ತಿ ಗೊತ್ತೇ ಇಲ್ಲ, ಥರ ಒಂದು ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಏನೋ ಪ್ರಾಡಕ್ಟ್ ಬಗ್ಗೆ ಜಾಸ್ತಿ ತಲೆನೇ ಕರ್ಸ್ಕೊಂಡಿಲ್ಲ. ನೀವು ಆದರೂ ಇದ್ರ ಬಗ್ಗೆ ತಿಳ್ಕೊಳ್ಳಿ, ಇನ್ನೂ ಸ್ವಲ್ಪ ಇದು ಮಾಡಿ, ಎಕ್ಸ್ಪ್ಲೋರ್ ಮಾಡಿ. ನಾನು ವಿಡಿಯೋ ಒಂದು ನೋಡಿಬಿಟ್ರೆ ಮುಗಿಲಿಲ್ಲ, ಇನ್ನೂ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ, ಇಂಟರ್ನೆಟ್ನಲ್ಲಿ ನೋಡಿ. ನಾನು ನಿಮಗೆ ಫೋನ್ ಮಾಡಿ ಕೇಳಿ, ಏನು ಇಂಡಿಯಾ ಮಾರ್ಟ್ ಲಿಂಕ್ ಕೊಟ್ಟಿದ್ದೇನೆ, ಸೊ ಅಲ್ಲಿ ಕೇಳಿ. ಕೋಸ್ಟಲ್ ಏರಿಯಾದಲ್ಲಿ ಯಾರಾದರೂ ಗೊತ್ತಿದ್ರೆ ಅವ್ರನ್ನ ಮಾತಾಡಿ, ಮಾತಾಡಿಬಿಟ್ಟು ಬಿಸ್ನೆಸ್ನ ನಡೆಸಿ, ಹಣ ಮಾಡಿ, ಜೀವನದಲ್ಲಿ ಮುಂದೆ ಬನ್ನಿ ಸ್ನೇಹಿತರೆ. ಸೊ ಇಂಥ ಒಂದು ಉತ್ತಮವಾದ ವಿಚಾರ ತಂದಿದ್ದಕ್ಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಆದರೆ ಡಿಸ್ಲೈಕ್ ಮಾಡಿ. ಆದರೆ ನಿಜವಾಗ್ಲೂ ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ನನ್ನನ್ನು ಮುಂದೂ ಫಾಲೋ ಮಾಡ್ತೀರಾ, ಕಂಟಿನ್ಯೂಸ್ಲಿ ಲೈಕ್ ಮಾಡ್ತೀರಾ, ವಿಡಿಯೋಗಳನ್ನು ಶೇರ್ ಮಾಡ್ತೀರಾ, ಬಂದು ಕಮೆಂಟ್ ಮಾಡ್ತೀರಾ ಅಂದರೆ ಮಾತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸುಮ್ಮನೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು ಅಂತ ಹೇಳಿದೆ ಅಂತ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗ್ಬಿಡಿ. ನಿಜವಾಗ್ಲೂ ನಿಮ್ಮ ಮನಸ್ಸಲ್ಲಿ ಕನ್ನಡಿಗರು ಬೆಳಿಬೇಕು ಅಂತ ಇದ್ದರೆ ನಮ್ಮನ್ನು ಬೆಂಬಲಿಸಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಮಸ್ಕಾರ.